ಮಾರ್ನಿಂಗ್ ಪುಟ್ಟಮಲ್ಲಿಯವರೇ. ಬ್ಯಾಡ್ ಮಾರ್ನಿಂಗ್. ಯಾಕೆ ಪುಟ್ಟಮಲ್ಲಿಯವರೇ ಬೆಳಗ್ಗೆ ಬೆಳಗ್ಗೆ ಕೋಪ ಮಾಡ್ಕೊಂಡಿದ್ದೀರಾ? ನೀವು ಕೋಪ ಮಾಡ್ಕೊಂಡ್ರು ತುಂಬಾ ಸುಂದರವಾಗಿ ಕಾಣಿಸ್ತೀರಾ. ನಿಮಿಷ ಬಿಡಿ, ನಾನೊಂದು ಮಾತು ಕೇಳ್ತೀನಿ. ನಿಜ ಹೇಳಾರ್ಯ, ನಾನ್ ನಿಮ್ ಕಣ್ಗೆ ದನ ಕಾಣಕಂಡಿನ? ಆಫ್ ಕೋರ್ಸ್. ಅಂದ್ರೆ ನೀವ್ ಆ ರೀತಿ ಕಾಣ್ತಿರತ್ತ ಯಾರಂದಿದ್ದು? ನಾವು ಶತದಡ್ಡಿ ತರ ಕಂಡಿನ. ಅದ್ರಲ್ಲಿ ಅನುಮಾನನೇ ಇಲ್ಲ. ಈ ತರದ ಅನುಮಾನ ಎಲ್ಲ ಯಾಕೆ ಬರುತ್ತೆ? ಗೌಡ್ರ ಏನಾದ್ರು ಅಂದ್ರ ಯಾವ ಮುಟ್ಟಾಳ ಹಾಗಂತ ಹೇಳಿ. ಆ ಮುಟ್ಟಾಳ ನೀವೇ, ಎಲ್ಲ ಬರ್ದಿರೋದು ನೀವೇ. ನಾನಾ? ಹ್ಮ್, ಬನ್ನಿಲಿ. ಕಾಯೋರು ಶತದಡ್ಡಿ ಪುಟ್ಟಮಲ್ಲಿ ಅವರು. ಪುಟ್ಟಮಲ್ಲಿ ಅವ್ರೆ, ಇಲ್ಲಿ ಬರ್ದಿರೋದೇನೋ ನಿಜ, ಆದ್ರೆ ಇದನ್ನ ಬರ್ದಿರೋದು ನಾನಲ್ಲ. ನೀವಲ್ಲ ಇನ್ಯಾರು? ಆ ರಾಕಿ ರೈ ಅವರು, ಸೂರ್ಯ ಅವರು ಬರ್ದಿದಾರ? ಇದ್ರು ಇರ್ಬೋದು. ಇಂತ ಕೆಲಸ ಮಾಡೋದು ಅವ್ರಿಬ್ರೆ? ಇಲ್ಲ, ಈಗಿ ಮಾಡುದನ್ನೆಲ್ಲ ಮಾಡಿ ಈಗ ತಪ್ಪನ್ನು ನಮ್ಮ ಮುಸುಂಟಿಗೆ ಒರೆಸ್ತಿದ್ದೀರಾ? ನಮ್ಗೆ ಈ ತರ ಎಲ್ಲ ಬರೆಯಕ್ ಬರಲ್ಲ. ಏರಿಯಾದಲ್ಲಿ ಎಜುಕೇಟೆಡ್ ಫೆಲೋ ಅಂತ ಇರೋರು ನೀವ್ ಒಬ್ರೆ, ಈ ಕೆಲಸ ನೀವೇ ಮಾಡಿರೋದು. ನೆನ್ನೆ ನಿಮ್ ಪರವಾಗಿ ವಹಿಸ್ಕೊಂಡು ಮಾತಾಡಿದಕ್ಕೆ ಇವತ್ತು ನನ್ ಬಗ್ಗೆ ಹಿಂಗೆಲ್ಲ ಬರ್ದಿದೀರಿ. ನೀವ್ ಹಿಂಗ್ ಮಾಡ್ತೀರ ಅಂತ ಅನ್ಕೊಂಡಿರ್ಲಿಲ್ಲ. ಇನ್ಮೇಲೆ ನೀವು ನನ್ನ ಮಾತಾಡ್ಸ್ಬೇಡಿ, ನಾನು ನಿಮ್ಮನ್ನ ಮಾತಾಡ್ಸಲ್ಲ. ಪುಟ್ಟಮಲ್ಲಿ ಅವ್ರೆ, ನನ್ನ ಮಾತು ಕೇಳಿ, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಮಾತಾಡ್ಸಲ್ಲ ಅಂದ್ರೆ ಮಾತಾಡ್ಸಲ್ಲ ಅಷ್ಟೇ. ರಾತ್ರಿ ಮುಗಿದ್ ಕೇಳ್ಕೊತೀನಿ, ಇನ್ನ ಹೋಗಿ ಒರೆಸ್ಬಿಡಿ. ಆಯ್ತು ಪುಟ್ಟದ್ರ, ಆಯ್ತು. ಪುಟ್ಟಮಲ್ಲಿ ಅವ್ರೆ, ಬಾಯ್, ಒಬ್ಬ ಎಜುಕೇಟೆಡ್ ಆಗಿ ಇಂಥ ಕೆಲಸವನ್ನು ಮಾಡ್ಲಿಕ್ಕೆ ನಿಮಗೆ ನಾಚಿಕೆ ಆಗುದಿಲ್ವಾ? ಸರಿ ಬಾಯ್, ನಿನ್ನೆ ಮಧುರಾ ಬಾಬಿ ಬಗ್ಗೆ, ಗೌಡ್ರ ಬಗ್ಗೆ ಬರ್ದಿದ್ದೀರಾ ಅಂತ ಕೇಳ್ಪಟ್ಟಿದ್ವಿ. ಇವತ್ತು ದೇವತೆ ಅಂತ ಪುಟ್ಟಮಲ್ಲಿ ಅವ್ರ ಬಗ್ಗೆ ಬರ್ದಿದ್ದೀರಾ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನು ಆಗಲ್ವೇನ್ರಿ? ಅದು ಹಾಗೆಯೇ ಸೂರಿ, ಮಾಡ್ಲಿಕ್ಕೆ ಕೆಲಸ ಇಲ್ಲದಾಗ ಇಂಥ ಕಿತ್ತೋಗುವ ಕೆಲಸವನ್ನು ಮಾಡ್ಬೇಕಂತೇಳಿ ಮನಸ್ಸು ವಿಳ್ಳೆ ವಿಳ್ಳೆ ಅಂತೇಳಿ ಒದ್ದಾಡ್ತಾ ಇರ್ತದೆ. ಯು ಡೋಂಟ್ ವರಿ ಜಾಣಿ ಬಾಯ್, ನೀವು ನನ್ನ ಲ್ಯಾಬ್ನಲ್ಲಿ ಲ್ಯಾಬ್ ಅಸಿಸ್ಟೆಂಟ್ ಆಗಿ ಕೆಲಸಕ್ಕೆ ಸೇರಿಕೊಳ್ಳಿ. ಸಂಬಳ ಸಿಗದಿದ್ರು ತೊಂದರೆ ಇಲ್ಲ, ನಿಮಗೆ ಜಾಬ್ ಫಿಕ್ಸ್ ಆಗ್ತದೆ. ಐ ಲೈಕ್ ಇಟ್. ಮಧುರವ್ರೆ, ನನಗೆ ಸಾನಿ ಡಿಸಿ ಅಪಾಯಿಂಟ್ಮೆಂಟ್ ಆಗದೆ. ಡಿಸಿ ಅಪಾಯಿಂಟ್ಮೆಂಟ್? ಅದು ಡಿಸಪಾಯಿಂಟ್ಮೆಂಟ್ ಹಿಡಿದ್ರೆ ಝಾಡ. ಪುಟ್ಟಮಲ್ಲಿ ಅವ್ರೆ, ಅಂತ ಡಿಸಪಾಯಿಂಟ್ಮೆಂಟ್ ಏನಾಗಿದೆ ನಿಮ್ಗೆ? ಯಾನ್ ಹೇಳೋದು ಮಧುರವ್ರೆ, ಹೇಳ್ತ ಹೋದ್ರೆ ಅಣ್ಣಯ್ಯಪ್ಪನವ್ರು ಮಹಾಭಾರತನೇ ಬರೀಬೋದು. ಜಾನಿ ಅಂತದೇನ್ ಮಾಡಿದ್ರು? ನಾನು ಒತ್ತರನೆ ಲೋನ್ ಅಲ್ಲಿ ನೀರ್ ಬಿಡ್ತಾ ಇದ್ದ. ಲೋನ್ ಅಲ್ಲ, ಅದು ಲಾನ್ ಅಲ್ಲಿ ಹಿಡಿದ್ರಿ ಝಾಡ. ಆಗ ಗ್ವಾಡೆ ಮೇಲೆ ನೋಡಿದ್ರೆ ತನ ಕಾಯೋಳು ಶತದಡ್ಡೆ ಪುಟ್ಟಮಲ್ಲಿ ಅವರು ಅಂತ ಬರ್ದಿತ್ತು. ದೇವ್ರೆ, ಇದೇನಪ್ಪ, ನಾನು ಮಾಡದೆ ಇರೋ ತಪ್ಪಿಗೆ ಪುಟ್ಟಮಲ್ಲಿ ನನ್ ಮೇಲೆ ಅಪವಾದ ಹೊರಿಸ್ತಿದ್ದಾರೆ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರಾಪಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು, ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ ಈಗ ವೆಜ್ ಖಾರಾಬಾತ್ ಸವಿಯಲು. ಇಷ್ಟೊ ತನಕ ಡೆಲಿವರಿ ಆಗಿಲ್ಲ ಅಂದ್ರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?